ಇಲ್ಲಿ ಇಲ್ಲೇ ಇರೋ ಬಿಜೆಪಿನ ಕಟ್ಟು ಬೆಳೆಸಿದೆ ಫೈಟರ್ ರವಿಯಣ್ಣ ನಾವು ಏನಂದ್ರೆ ಎಲ್ಲಾ ಪಕ್ಷನ ನೋಡಿದೀವಿ ಆಯ್ತಾ ಎಲ್ಲಾ ಅಧಿಕಾರ ಇದ್ದು ಇಲ್ದಿರೋರಂಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಭದ್ರಕೋಟೆ ಅನ್ನೋದನ್ನ ಹೊಡೆದಾಕಿ ಈ ಬಾರಿ ಬಿಜೆಪಿ ತರ ನಾನು ಆಮಂಗಲದಲ್ಲಿ ಅಂತ ಮಾಡಿದೋ ನಾವು ಅವರು ಅವರಿಗಾಗಿ ಹೋರಾಟ ಮಾಡ್ತೀವಿ ಅವರಂತ ನಿಷ್ಠಾವಂತ ವ್ಯಕ್ತಿ ಇಲ್ಲ ಪ್ರಪಂಚ ಮೋಸ ಆಗಿಬಿಡಿದೆ ಇದು ಮೋಸ ಪ್ರಪಂಚನೇ ಇದು ಹೇಳಬೇಕು ಅಂದ್ರೆ ದುಡ್ಡು ಮಾಡಕ್ಕೆ ನಿಂತಿದ್ದಾರೆ ಏ ಈ ತಾಲೂಕನ ಅಭಿವೃದ್ಧಿ ಕೆಲಸಗಳು ಅಂತ ಒಂದು ಸ್ವಲ್ಪನೂ ಆಗಿಲ್ಲ ಹಳೆ ತಲೆಗಿನಿದೆ ದುಡ್ಡು ಮಾಡೋದಿದೆ ಕೈಟ್ರು ರವೇಣ ಬಂದು ರೌಡಿ ಸೀಟ್ ಅಂದ್ಬಿಟ್ಟು ಟಿಕೆಟ್ ಕೊಟ್ಟಿಲ್ಲ ಅಲ್ವಾ ಬಿಜೆಪಿಯಲ್ಲಿ ಯಾವ ಪಕ್ಷದಲ್ಲೂ ಹಂಗಾರೆ ರೌಡಿಗಳೇ ಇಲ್ವಾ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ ಇವ್ರು ಕರೆಕ್ಟ್ ಆಗಿದ್ರೆ ಅವರು ಕರೆಕ್ಟ್ ಆಗಿರ್ತಾರೆ ಇವರೇ ಕರೆಕ್ಟ್ ಆಗಿಲ್ವಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಾವು ಏನಂದ್ರೆ ಎಲ್ಲಾ ಪಕ್ಷನ ನೋಡಿದೀವಿ ಆಯ್ತಾ ಎಲ್ಲಾ ಅಧಿಕಾರ ಇದ್ದು ಇಲ್ದಿರೋರಂಗಿದ್ದಾರೆ ಇದ್ರೂನು ಇಲ್ಲ ಅನ್ನೋ ತರ ಸತ್ತೋಗಿರೋ ತರ ಮಾಡ್ತಾರೆ ಬತ್ತು ನಮ್ಮ ಫೈಟರ್ ರವೇಣ್ಣ ಏನಿದ್ರೆ ಅವತ್ತಿಂದ ಇಂದವರೆಗೂ ಅವರು ಸ್ವಂತ ಖರ್ಚಿಂದ ಅವರು ಯಾರ್ಯಾರಿಗೆ ಏನೇನು ಮಾಡಿ ಕುಡಿಯೋ ನೀರಿಂದ ಅವಶ್ಯಕತೆ ಇದೆ ಎಲ್ಲ ಮಾಡಿದ್ದಾರೆ ಅವ್ರ ತರ ವ್ಯಕ್ತಿ ನಾವು ನೋಡಿಲ್ಲ ನಮ್ಮ ಅಭಿಮಾನದಿಂದ ಬಂದಿದ್ದೀವಿ ಅವ್ರಿಗೋಸ್ಕರ ಆಯ್ತಾ ಅವ್ರ ಪಕ್ಷ ಬರಲೇಬೇಕು ಬಿಜೆಪಿಯಿಂದ ಟಿಕೆಟ್ ಕೊಡ್ತಾರೆ ಅಂತ ಇತ್ತು ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿಲ್ಲ ನಿರೀಕ್ಷೆ ಆಗಿದೆ ಪಕ್ಷೇತರ ನಿಂತಿದ್ದಾರೆ ನಾವೆಲ್ಲ ನೋಡಿ ಸಹಕರಿಸಬೇಕು ಜೈ ಕರ್ನಾಟಕ ಗೆಲ್ಲಿಸ್ಕೊಬತ್ತೀವಿ ಗೆಲ್ಲಿಸ್ಕೊಬಿಡಲ್ಲ ನಾವು ಹೋರಾಟ ಮಾಡ್ತೀವಿ ಅವರು ಅವ್ರಿಗಾಗಿ ಹೋರಾಟ ಮಾಡ್ತೀವಿ ಅವರಂತ ನಿಷ್ಠಾವಂತ ವ್ಯಕ್ತಿ ಇಲ್ಲ ಮತ್ತೆ ಹೆಂಗಿದ್ದಾರೆ ಈಗ ಕೊಟ್ಟರಿಗೆ ಕೊಟ್ಟಿ ಕೊಟ್ಟಿ ಆಳ ಪ್ರಪಂಚ ಮೋಸ ಆಗಿಬಿಡಿದೆ ಇದು ಮೋಸ ಪ್ರಪಂಚನೇ ಇದು ಹೇಳಬೇಕು ಅಂದ್ರೆ ದುಡ್ಡು ಮಾಡಕ್ಕೆ ನಿಂತಿದ್ದಾರೆ ಅಣ್ಣ ಸ್ವಂತ ಖರ್ಚಲ್ಲಿ ಇವತ್ತು ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡಿಬಿಟ್ಟಿದ್ದಾರೆ ಹಳ್ಳಿ ಹಳ್ಳಿ ಮೇಲೆ ಅವರು ಈ ಸಮಾಜ ಸೇವೆ ಅಂತ ಮಾಡಿದ್ದು ಈ ಒಂದು ಇವರಂತ ಮೋಸದಿಂದ ನೋಡಿ ಅವರು ಎಲೆಕ್ಷನ್ಗೆ ಬಂದಿದ್ದಾರೆ ಫೈಟ್ ಮಾಡ್ತಾರೆ ಬಿಡಲ್ಲ ಇವತ್ತಲ್ಲ ಇನ್ನು ಮುಂದಕ್ಕೂ ಅವ್ರು ಇರೋವರೆಗೂ ಫೈಟ್ ಮಾಡ್ತಾನೆ ಇರ್ತಾರೆ ಅವ್ರ ಜೊತೆ ಸಾಥ್ ನಾವು ಕೊಡ್ತೀವಿ ಎನಿ ಟೈಮು ಏ ಈ ತಾಲೂಕಿನ ಅಭಿವೃದ್ಧಿ ಕೆಲಸಗಳಂತೂ ಒಂದು ಸ್ವಲ್ಪನೂ ಆಗಿಲ್ಲ ಅವ್ರ ಸ್ವಂತ ಖರ್ಚಿಂದ ಎಷ್ಟೋ ಮಕ್ಕಳಿಗೆ ಬಡ ಮಕ್ಕಳಿಗೆ ಕುಡಿಯೋ ನೀರಿಂದ ಎಷ್ಟೋ ಶಾಲೆಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಒಂದು ಮತ್ತೆ ಇಲ್ಲಿ ಇಲ್ಲೇ ಇರೋ ಬಿಜೆಪಿನ ಕಟ್ಟು ಬೆಳೆಸಿದೆ ಫೈಟರ್ ರವಿಯಣ್ಣ ಆ ಬಿಜೆಪಿಯಿಂದ ಮೋಸ ಮಾಡಿದ್ರು ಇಲ್ಲಿ ನಾವು ಕೂಡ ಆರ್ಎಸ್ಎಸ್ ಇಂದ ಬಂದವರು ಮೂಲತಃ ಬಿಜೆಪಿಲಿ ಇದ್ದವರೆ ನಮಗೆ ಬಿಜೆಪಿ ಯಾರು ಕ್ಯಾಂಡಿಡೇಟ್ ಇಲ್ಲದಂತ ಈ ತಾಲೂಕಲ್ಲಿ ಅಷ್ಟು ಜನ ಮಹಿಳೆಯರನ್ನ ಸೇರಿಸಿ ಅದೊಂದು ಇತಿಹಾಸ ಅದನ್ನ ಯಾರು ಕೂಡ ಬದಲಾಯಿಸಕ್ಕೆ ಆಗಲ್ಲ ಆ ತರ ಫೈಟರ್ ರವಿಯಣ್ಣ ಬಿಜೆಪಿ ಕಟ್ಟಿದ್ರು ಆದ್ರೆ ಬಿಜೆಪಿ ಮೋಸ ಮಾಡಿಬಿಡ್ತು ನಾವು ನರೇಂದ್ರ ಮೋದಿ ಅವರು ಇವರೆಲ್ಲ ನಮ್ಮ ಫೈಟರ್ ರವಿಯಣ್ಣಂಗೆ ಟಿಕೆಟ್ ಕೊಡ್ತಾರೆ ಈ ತಾಲೂಕಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಭದ್ರಕೋಟೆ ಅನ್ನೋದನ್ನ ಹೊಡೆದಾಕಿ ಈ ಬಾರಿ ಬಿಜೆಪಿ ತರ ನಾನು ಆಮಂಗಲದಲ್ಲಿ ಅಂತ ಮಾಡಿದ್ದೋ ನಾವು ಆದ್ರೆ ಈಗಲೂ ಹೇಳ್ತೀನಿ ಏನೂ ಆಗಿಲ್ಲ ಈಗಲೂ ಕೂಡ ಅವರು ಪಕ್ಷೇತರವಾಗಿ ನಿಂತ್ಕೊಂಡ್ರು ಸಹ ನಾವು 300 400 ವೋಟ್ ಹಾಕಿಸ್ತೀನಿ ನಮ್ಮ ಬ್ಲಾಕಲ್ಲಿ ನಾನು ಬಿಲ್ಡಿಂಗ್ನಲ್ಲೇ ಫಸ್ಟ್ ಬ್ಲಾಕಲ್ಲಿ ನಾವು ಖಂಡಿತ ಗೆದ್ದೇ ಗೆಲ್ತಾರೆ ಕಾಂಗ್ರೆಸ್ ಬಿಜೆಪಿ ಮೀರಿ ಯಾಕೆಂದ್ರೆ ಬಿಜೆಪಿಲಿ ಒಂದು ಒಲವಿತ ಅದನ್ನು ಮೋಸ ಮಾಡಿದ್ರು ಕಾಂಗ್ರೆಸ್ ಕೂಡ ಏನು ಅಭಿವೃದ್ಧಿ ಮಾಡಿಲ್ಲ 70 ವರ್ಷದಿಂದ ಏನು ಇದು ಮಾಡಿಲ್ಲ ಇಲ್ಲಿ ಇಲ್ಲಿ ಜೆಡಿಎಸ್ ಕೂಡ ಅಷ್ಟೇ ಎಷ್ಟೋ ರೋಡ್ಗಳನ್ನ ಈಗ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಇವಾಗ ಕಿದ್ದಾಕೋರೆ ಇನ್ನೂ ಡಾಂಬರ್ ಮಾಡೋಕ್ಕಾಗಿಲ್ಲ ರೋಡ್ಗಳಿಗೆ ಎಲೆಕ್ಷನ್ ಅಂದ್ಬಿಟ್ಟು ಈಗ ಒಂದು ತಿಂಗಳಲ್ಲಿ ಕಿದ್ದಾಕಿರೋದು ಚುನ್ ನೀತಿ ಸಾಹಿತ್ಯ ಜಾರಿ ಆಗೋಕ್ಕಿಂತ ಮುಂಚೆ ಉದಾಹರಣೆಗೆ ಮಂಗ್ರವಳ್ಳಿ ರೋಡ್ ಆಗಿರ್ಬೋದು ಅಲ್ಲಿಂದ ಬಂತು ಅಂದರೆ ಹೊನ್ನಾವರದ ರೋಡ್ ಆಗಿರ್ಬೋದು ಎಲ್ಲ ಈಗೀಗ ಡಾಂಬರ್ ಮಾಡ್ತಾವ್ರೆ ಬಿಂಡಿನಲ್ಲೇ ಕೆರೆ ಕೊಡಿ ಹತ್ರ ಒಂದು ಸೇತುವೆ ಐತೆ ಅದು ಚೆನ್ನಾಗಿರೋ ಸೇತುವೆನ ಹೊಡೆದಾಕ್ಬಿಟ್ಟು ಇವಾಗ ಮಾಡ್ತಾವ್ರೆ ಕೇಳಿ ಎಲೆಕ್ಷನ್ ಬಂದೈತೆ ಅಂತ ಮಾಡ್ತಾವ್ರೆ ಇವಾಗ ಅದೇ ಈಗ 5 ವರ್ಷಕ್ಕೆ ಮುಂಚೆನೆ ಮಾಡಿದ್ರೆ ಇನ್ನೂ ಎಷ್ಟು ಅಭಿವೃದ್ಧಿ ಮಾಡ್ಬೋದಿತ್ತು ಅವರು ಈಗ ಒಂದು ತಿಂಗಳಿಂದ ಏನಕ್ಕೆ ಇವ್ರು ಮಾಡಬೇಕಿತ್ತು ಇವರು ಇವಾಗ ಅವಶ್ಯಕತೆ ಇರಲಿಲ್ಲ ಇವಾಗ ಮಾಡೋ ಅಂಥದ್ದು ರವೇಣ್ಣ ಅವ್ರು ಗೆದ್ದೆ ಗೆಲ್ತಾರೆ ಗೆಲ್ಸೆ ಗೆಲ್ಲಿಸ್ತೀವಿ ನಾವು ಯೂತ್ಸ್ ಏನಿದೀವಿ ನಾವು ಗೆಲ್ದೆ ಗೆಲ್ಲಿಸ್ತೀವಿ ಎಲ್ಲರೂ ಮನ ಮನೆಗೆ ಗೊತ್ತು ಇಲ್ಲಿ ಯಾರೋ ದುಡ್ಡು ಕೊಟ್ಟು ಕರ್ಕೊಂಬಂದು ಜನ ತೋರಿಸ್ತವ್ರೆ ಅವ್ರು ಯಾರು ಓಟ್ ಹಾಕಲ್ಲ ಮನೇಲಿರೋರು ಗೊತ್ತು ಜನ ಓಟ್ ಹಾಕ್ತಾರೆ ಖಂಡಿತ ಓಟ್ ಹಾಕಿ ಹಾಕ್ತಾರೆ ಅವ್ರು ಫೈಟರ್ ರವೀಣ ಗೆದ್ದೆ ಗೆಲ್ತಾರೆ ಸರ್ ಹೆಂಗಡೂರು ಸೇರಿದ್ದಾರೆ ಹೆಂಗಡೂರು ತಲೆ ಏನಿರುತ್ತೆ ಅಂದರೆ ಮುಂದಿನ ಫ್ಯೂಚರ್ ಬೆಳೆಸ್ಬೇಕು ಒಂದು ಒಳ್ಳೆತನ ಇರುತ್ತೆ ಎಜುಕೇಷನ್ ಇರುತ್ತೆ ಅವರಿಗೆ ಈಗಿನ ಎಜುಕೇಷನ್ ತುಂಬ ಫಾಸ್ಟ್ ಇದೆ ಒಳ್ಳೆ ಎಜುಕೇಷನ್ ಇದೆ ಈಗಿನ ಥಿಂಕಿಂಗ್ ಏನಿದೆ ಇಂಪ್ರೂವ್ಮೆಂಟ್ ಆಗಬೇಕು ಜನಸೇವೆ ಅನ್ನೋದಿದೆ ಹಳೆ ತಲೆ ಏನಿದೆ ದುಡ್ಡು ಮಾಡೋದಿದೆ ಕಾಲಿಂದ ದುಡ್ಡು ಮಾಡ್ಕೋ ಬಂದಿದ್ದಾರೆ ಆದರೂ ಹಳಬರು ಸೀಟ್ ಕೇಳ್ತಾರೆ ಹಳಬ್ರೆ ಸೀಟ್ ದಗ್ಸ್ಕೊತಾ ಇದ್ದಾರೆ ಹೊಸೂರಿಗೆ ಅವಕಾಶ ಕೊಡ್ತಾಯಿಲ್ಲ ಹೊಸೂರು ಬೇಕು ಅಂತ ನಾವು ಹಂಬಲಿಸ್ತಾ ಇರೋದು ಇವತ್ತು ಅವರು ಹೆಂಗಾಗಿದ್ದಾರೆ ಇನ್ನೂ ಅವರು ಹತ್ತಲ್ಲ ಒಂದು 50 ವರ್ಷ ಕೆಲಸ ಮಾಡೋ ಕೆಪಾಸಿಟಿ ಅವ್ರಿಗಿದೆ ಅವರು ಬೇಕು ನಮಗೆ ನಾವು ಗೆಲ್ಸ್ಕೊ ಬರ್ತೀವಿ ಅವ್ರನ್ನ ಮುಂದೆ ಫ್ಯೂಚರು ಚೆನ್ನಾಗಿರಲಿ ಅಂತ ಆಶೀರ್ವಾದ ಇದ್ದೀವಿ ಇವತ್ತು ನಾಮಪತ್ರ ಸಲ್ಸಕ್ಕೆ ಹೋಗಿದ್ದಾರೆ ಅವ್ರಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾ ಇದ್ದೀವಿ ನಮ್ಮ ಕಡೆ ಆಮೇಲೆ ಇನ್ನೊಂದಣ್ಣ ಕೈಟ್ರು ರವೇಣ ಬಂದು ರೌಡಿ ಸೀಟ್ ಅಂದ್ಬಿಟ್ಟು ಟಿಕೆಟ್ ಕೊಟ್ಟಿಲ್ಲ ಅಲ್ವಾ ಬಿಜೆಪಿಯಲ್ಲಿ ಯಾವ ಪಕ್ಷದಲ್ಲೂ ಹಂಗಾರೆ ರೌಡಿಗಳೇ ಇಲ್ವಾ ಜೈಲ್ಗೆ ಹೋಗಿರೋರಿಲ್ವಾ ಎಷ್ಟು ಜನ ಇಲ್ಲ ಬಡವ್ರಿಗೋಸ್ಕರ ಕಾಳಜಿ ವಹಿಸೋರು ಯಾವತ್ತಿದ್ರು ತುಳಿದ್ಬಿಡ್ತಾರೆ ಆಯ್ತಾ ಮುಂದೆ ಬರೋಕ್ಕೆ ಬಿಡಲ್ಲ ಅವರು ಇವ್ರೇನು ಮಾಡ್ತಾರೆ ಏನಾದ್ರು ಒಂದು ಕುಂಟು ನೆಪ ಇಟ್ಕೊಂಡು ಅವ್ರು ರೌಡಿ ಸಿಟ್ರು ಅವ್ರು ಮತ್ತು ಹಂಗಾರೆ ಇನ್ಯಾರು ಹೋಗಿಲ್ವ ಯಾವ ಪಕ್ಷದಲ್ಲಿ ಜೈಲಿಗೆ ಅವರು ಹೋಗಿದ್ದಾರೆ ಎಲ್ಲರೂ ಕಳ್ಳ್ರೆ ಬದುಕಕ್ಕೆ ಅವಕಾಶ ಮಾಡಬೇಕು ಬಡವ್ರಿಗೆ ಒಳ್ಳೇದಾಗಬೇಕು ಅಂಥವ್ರಿಗೆ ಒಂದು ಸ್ವಲ್ಪ ಕೈ ಹಿಡಿಬೇಕು ಇವ್ರು ಹಂಗಲ್ಲ ಬರೀ ಬ್ಯಾಕ್ ಸಪೋರ್ಟು ದುಡ್ಡನ್ ಮನಿ ಬರೀ ಇಂಥವ್ರೆ ಆಯ್ತಾ ಏನಾರು ಒಂದು ಕುಂಟು ನೆಪ ಮಾಡ್ಕೊಂಡು ಒಂದು ಪಕ್ಷನ ಇದು ಮಾಡ್ತಾರೆ ಅಷ್ಟೇ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ ಇವ್ರು ಕರೆಕ್ಟಾಗಿದ್ದರೆ ಅವರು ಕರೆಕ್ಟಾಗಿರ್ತಾರೆ ಇವರೇ ಕರೆಕ್ಟಾಗಿಲ್ವಲ್ಲ ಹಂಗಾಗಿ
ನಾವಿದ್ದೀವಿ, ನಾವು ಗೆಲ್ಸ್ಕೊಂಬರ್ತೀವಿ. ಪಕ್ಷೇತರವಾಗಿ ನಿಂತಿದ್ದಾರೆ. 100% ಗೆಲ್ಸೇ ಗೆಲ್ಸ್ತೀವಿ. ನೋಮಿನೇಷನ್ ಫೈಲ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಭಾರತೀಯ ಜನತಾ ಪಕ್ಷದಲ್ಲಿ ಸೀಟ್ ಕೊಡ್ತಾರೆ ಅಂತ ಇದೇ ನಾಗಮಂಗಲ ತಾಲೂಕಿಗೆ ಆದಷ್ಟು ಜನಗಳಿಗೆ ಜನಸೇವೆ ಮಾಡಿದ್ದಾರೆ. ಕಾಲ ಅವರು ಇನ್ನೂ ಮಾಡ್ತಾಯಿದ್ರು, ಇನ್ನೂ ಬೇಕಾದಷ್ಟು ಮಾಡ್ತಾರೆ. ಅವ್ರಿಗೆ ಇಲ್ಲಿ ಸೀಟ್ಸ್ ಸಿಕ್ಕಿಲ್ಲ ಭಾರತೀಯ ಜನತಾ ಪಕ್ಷದಿಂದ. ಆದ್ದರಿಂದ ಪಕ್ಷೇತರವಾಗಿ ಅವರು ನಾಮಿನೇಷನ್ ಮಾಡೋಕ್ಕೆ ಬಂದಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದರೆ ಈ ನಾಗಮಂಗಲವನ್ನು ಮಾದರಿ ತಾಲೂಕಾಗೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆಲ್ಲ ಇದೆ. ಅವ್ರಿಗೇನು ದುಡ್ಡು ರಾಜಕೀಯದಿಂದ ಸಂಪಾದನೆ ಮಾಡಬೇಕಂತೇನಿಲ್ಲ. ಅವ್ರಿಗೆ ದೇವ್ರು ಬೇಕಾದಷ್ಟು ಕೊಟ್ಟಿದ್ದಾನೆ. ನಾಗಮಂಗಲ ಜನರು ಅವ್ರನ್ನ ಗೆಲ್ಲಿಸಿದ್ರೆ ನಾಗಮಂಗಲಕ್ಕೆ ತುಂಬ ಒಳ್ಳೆಯದಾಗತ್ತೆ. ಅವ್ರಿಗೆ ಅವರು ಇವ್ರನ್ನ ಟಿ ವಿಗಳಲ್ಲಿ ಮಾಧ್ಯಮದಲ್ಲಿ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂತು. ಅದು ಯಾವುದೊಂದು ಕೆಟ್ಟ ಅಭಿಪ್ರಾಯ ಇಲ್ಲ. ಮತ್ತು ಇವ್ರಿಗೆ ಆಗದಿರೋರು ಕೆಲವು ಮಾಧ್ಯಮಕ್ಕೆ ಹಣವನ್ನು ಕೊಟ್ಟು ಅವ್ರ ಬಗ್ಗೆ ಸುಳ್ಳು ಅಪಪ್ರಚಾರ ಮಾಡಿ ಅವ್ರಿಗೆ ಸೀಟು ಸಿಗದಿರೋ ಥರ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಕೊಡೋಕ್ಕೇನೋ ರೆಡಿಯಾಗಿದ್ದರು. ಇವ್ರ ಬಗ್ಗೆ ಜಾಸ್ತಿ ಅಪಪ್ರಚಾರ ಮಾಡಿದ್ರಿಂದ ಅವ್ರಿಗೆ ಸೀಟು ಕೈ ತಪ್ಪಿದೆ. ಆದ್ದರಿಂದ ಅವ್ರ ಮನನೊಂದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ದಯವಿಟ್ಟು ನಾಗಮಂಗಲದ ಕ್ಷೇತ್ರದ ಎಲ್ಲ ಜನಗಳು, ನಾಗರಿಕ ಬಂಧುಗಳು ಫೈಟರ್ ರವಿ ಅನ್ನೋರಿಗೆ ಗೆಲ್ಲಿಸಿ ನಿಮ್ಮ ನಾಗಮಂಗಲಕ್ಕೆ ಒಳ್ಳೆಯ ರೀತಿ ಅನುಕೂಲವಾಗುವಂತೆ ಮಾಡ್ತಾರೆ. ಪಕ್ಷೇತರ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ ನಿಮ್ಮ ನಾಗಮಂಗಲಕ್ಕೂ ಹೆಸರಿರುತ್ತೆ. ನಿಮ್ಮ ಜನ ಏನು ಜನರ ಪವರ್ ಏನು ಅಂತ ಗೊತ್ತಾಗತ್ತೆ. ರಾಜ್ಯದಲ್ಲಿ ಯಾವುದೇ ಅಧಿಕಾರಕ್ಕೆ ಬಂದ್ರೇನು ಇವ್ರ ಅವಶ್ಯಕತೆ ಬಿದ್ದಲ್ಲಿ ಇವರು ಒಳ್ಳೆ ಮಿನಿಸ್ಟರ್ ಆಗ್ಬೋದು, ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರೆ. ಆದ್ದರಿಂದ ಇವ್ರನ್ನ ಗೆಲ್ಲಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ನಮ್ಮ ನಾಗಮಂಗಲ ತಾಲೂಕಲ್ಲಿ ಜನ ನಾಯಕರು ಜಾಸ್ತಿ ಆಗ್ಬಿಟ್ಟವ್ರೆ. ನಮಗೆ ನಾಯಕರು ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ನನ್ನ ಸೇವಕರು. ಜನ ಸೇವಕರು ಅಂತ ನಿಜವಾಗೂ ಗುರುತಿಸಿದ್ವಿ ನಾವು ಈ ರವೀಂದ್ರನಾಥ ನಿಜವಾದ ಸೇವಕರು. ಇಂಥವ್ರು ಗೆಲ್ಲಿಸ್ಬೇಕು, ಗೆಲ್ಲಿಸ್ತೀವಿ, ನಿಜವಾಗ್ಲೂ ಗೆಲ್ಲಿಸ್ತೀವಿ. ನಮ್ಮ ಜನ ತಾಲೂಕಿನ ಜನತೆ ಇವತ್ತು ಸೀಟ್ ಸಿಗದೇ ಇರ್ಬೋದು, ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲಿಸ್ಕೊಂಡು ಜನಗಳು ಜನತೆ ಪೋಸ್ಗೋಸ್ಕರ ನಿಂತಿರೋದು ಅವರು ಜನತೆ ಗೆಲ್ಲಿಸ್ತಾರೆ. ನಾಯಕರಲ್ಲ ಅವರು, ಸೇವಕರು. ಸರ್, ಭದ್ರಕೋಟೆ ಮಾಡಿರೋದು ಜನಗಳು, ನಾವು ಜನಗಳ ಕೈಯಲ್ಲಿದೆ, ನಮ್ಮ ತಾಲೂಕಿನ ಜನತೆ ಕೈಯಲ್ಲಿದೆ. ಯಾವ್ಯಾವ ಎಲೆಕ್ಷನ್ ಯಾರ್ಯಾರಿಗೆ ಏನೇನು ಮಾಡಿದ್ದೀವಿ ಗೊತ್ತು. ನಮ್ಮ ಬುಧವಂತ ತಾಲೂಕಿನ ಜನತೆ ಬುಧವಂತರು, ಯಾವಾಗ ಯಾರಿಗೆ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ನಾವು ಬೈರ ರವಿಯನ್ನು ಗೆಲ್ಸ್ಕೊಂಬರ್ತೀವಿ. ಒಳ್ಳೆ ನಾಯಕ, ಒಳ್ಳೆ ಸಮಾಜ ಸೇವಕ ಇಂಥವರು ನಮ್ಮ ಜನಸೇವೆ ಮಾಡೋದಲ್ಲಿ ಇವರು ಎಲ್ಲ ಎತ್ತಿದ ಕೈ. ಇವರು ಎಲ್ಲ ಜನಗಳು ಇವ್ರ ಪರವಾಗಿ ನಿಂತಿದ್ದಾರೆ. ನಾಗಮಂಗಲ ಜನಗಳು ಇವ್ರನ್ನ ಗೆಲ್ಲಿಸೇ ಗೆಲ್ಲಿಸ್ತಾರೆ. ಆ ನಂಬಿಕೆ ನಮ್ಮಲ್ಲಿದೆ.